ಮತ್ತು ಮಾಗನೆಯ ಒಡೆಯನಿಗೆ ಒಂದು ರೀತಿಯಲ್ಲಿ ಬ್ರಹ್ಮಕಲುಷೋತ್ಸವ ನಡೀತಾ ಇದೆ. ಇವತ್ತು ನಾವು ಎರಡನೇ ದಿವಸದಲ್ಲಿರುವಂಥದ್ದು, ಒಂದು ರೀತಿಯಲ್ಲಿ ಸರ್ಕಾರ ತಂದಿರುವಂತಹ ಕೋವಿಡ್ ನಿಯಮ ಏನಿದೆ ಅದೆಲ್ಲವನ್ನು ಕೂಡ ಏನು ದೇವಸ್ಥಾನದ ಆಡಳಿತ ಮಂಡಳಿ ಇರ್ಬೋದು, ಇಡೀ ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡು ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುವತ್ತ ಈ ಒಂದು ಬ್ರಹ್ಮಕಲುಷೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಯಾವ ರೀತಿಯ ಒಂದು ಸಿದ್ಧತೆಗಳಾದರೆ ಸರ್ಕಾರದ ನಿಯಮದ ಏನು ತಂದಿದೆ ಎಲ್ಲವನ್ನು ಕೂಡ ಅದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿರುವಂಥವ್ರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಗೊತ್ತೇ ಇರುವಂಥದ್ದು, ಒಂದು ರೀತಿಯಲ್ಲಿ ಹೋದ ವರ್ಷವೇ ಈ ಒಂದು ಬ್ರಹ್ಮಕಲಶೋತ್ಸವ ಆಗಬೇಕಾಗಿತ್ತು, ಆದರೆ ಕೊರೋನಾದಿಂದಾಗಿ ಈ ವರ್ಷ ಏನು ಆಗ್ತಾ ಇದೆ, ಆದರೂ ಕೂಡ ಈ ವರ್ಷ ಹೆಮ್ಮಾರಿಯ ಏನು ಆರ್ಭಟ ಜೋರಾಗಿದೆ. ಒಂದು ರೀತಿಯಲ್ಲಿ ಸರ್ಕಾರ ನಿಯಮ ತಂದಿದೆ, ಒಂದು ರೀತಿಯಲ್ಲಿ ಸರಳ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ, ಒಂದು ರೀತಿಯ ಜಾಗೃತಿ ಮೂಡಿಸುವಂಥ ಬ್ರಹ್ಮಕಲಶೋತ್ಸವ ಆಗ್ತಾ ಇರುವಂಥದ್ದು ಏನು ಹೇಳ್ತೀರಾ ಸರ್? ಖಂಡಿತವಾಗಿಯೂ ಇವತ್ತು ನೀವು ಹೇಳಿದಂತೆ ಒಂಬತ್ತು ಮಾಗಣೆಯ ಒಡೆಯ ನಮ್ಮ ಸೀಮೆದೇವರದಂಥ ಸೋಮನಾಥನ ಈ ಒಂದು ಸನ್ನಿಧಿಯಲ್ಲಿ ಬ್ರಹ್ಮಕಲಶೋತ್ಸವದ ಸುಸಂದರ್ಭ. ಇವತ್ತು ಐತಿಹಾಸಿಕ ಪ್ರಸಿದ್ಧವಾಗಿರತಕ್ಕಂಥ ಉಲ್ಲಾಲದ ರಾಣಿ ಅಬ್ಬಕ್ಕನ ಶ್ರೀ ನಂಬುತ್ತಿರುವಂಥ ಈ ಒಂದು ಸೋಮನಾಥ ದೇವರಿಗೆ ನಡೆಯುತ್ತಿರುವಂಥ ಬ್ರಹ್ಮಕಲಶೋತ್ಸವ ಇವತ್ತು ಒಂದು ರೀತಿಯಲ್ಲಿ ನೀವು ಹೇಳಿದಂತೆ ಈ ಕೊರೋನಾ ಮಹಾಮಾರಿಯ ಒಂದು ಸಂಕಷ್ಟಕ್ಕೆ ಸಿಲುಕಿಸಿರುವಂಥ ಈ ಸಂದರ್ಭದಲ್ಲಿ ಇಡೀ ಲೋಕಕ್ಕೆ ಬಂದಿರತಕ್ಕಂಥ ಒಂದು ಅವಾಂತರ ಇದು. ಆದ್ರೂ ಕೂಡ ನಮ್ಮ ಈ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಕಳೆದ ಎರಡು ಬಾರಿ ಮುಂದೂಡಲ್ಪಟ್ಟು ಈ ಬಾರಿ ಎಲ್ಲ ಸಿದ್ಧತೆಗಳನ್ನು ಮಾಡಿ ನಾನು ಕೂಡ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಉಪಾಧ್ಯಕ್ಷನಾಗಿ ನನಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ. ನಾವು ಬಹಳ ಒಂದು ವ್ಯವಸ್ಥಿತವಾಗಿ ಅದರಲ್ಲೂ ಕೂಡ ಇವತ್ತು ಸರ್ಕಾರದ ನೀತಿ ನಿಯಮ ನಿಜವಾಗಿಯೂ ನಾವು ಪಾಲಿಸಲೇಬೇಕು. ಆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು, ಈ ಮಾಸ್ಕನ್ನು ಧರಿಸುವಂಥದ್ದು, ನಾವು ಆವಾಗವಾಗ ಇಲ್ಲಿ ಬರತಕ್ಕಂಥ ಭಕ್ತರಿಗೆ ಎಚ್ಚರವನ್ನು ಕೊಡುವುದರ ಮೂಲಕ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಒಂದು ಭಯಭಕ್ತಿಯಲ್ಲಿ ಇವತ್ತು ಯಾವ ರೀತಿ ಅಂತೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಈ ಬ್ರಹ್ಮಕಲಶವನ್ನು ಮಾಡಿಯೇ ಸಿದ್ಧ ಅಂತೇಳಿ ಈ ಭಾಗದ ಭಕ್ತ ಜನರು ಒಂದು ನಿರ್ಧಾರವನ್ನು ಮಾಡಿದ ನಂತರ ನಮ್ಮಲ್ಲಿ ನಿಯಂತ್ರಣ ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದ್ರೂ ಕೂಡ ನಾವು ಬರತಕ್ಕಂಥ ಇಲ್ಲಿ ಭಕ್ತರಿಗೆ ಒಂದು ದಿನವನ್ನು ನಿಗದಿ ಈಗಾಗಲೇ ಪೂರ್ವ ನಿಗದಿತವಾದ ದಿನದಲ್ಲಿ ಬ್ರಹ್ಮಕಲಶ ಆಗಲೇಬೇಕಾಗಿದೆ. ಯಾಕೆ ಅಂತೇಳಿದರೆ ಎರಡು ವರ್ಷ ನಮ್ಮ ದೇವರನ್ನು ಒಂದು ರೀತಿಯ ಸಂಕೋಚದ ಸ್ಥಿತಿಯಲ್ಲಿ ಇರತಕ್ಕಂಥ ಸಂದರ್ಭ ಇದು. ಈ ಇಡೀ ಪ್ರದೇಶಕ್ಕೆ ಅಷ್ಟು ಕ್ಷೇಮವಲ್ಲ. ಆದುದರಿಂದ ನಮ್ಮೆಲ್ಲ ಹಿರಿಯರು, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ನಮ್ಮ ಟ್ರಸ್ಟಿಗಳು ಮತ್ತು ಇತರ ನಮ್ಮ ಅರ್ಚಕ ವೃಂದ ಎಲ್ಲರೂ ಈ ಊರಿನ ಒಂಬತ್ತು ಮಾಗಣಿಗೆ ಸೇರಪಟ್ಟಂಥ ಎಲ್ಲ ಪ್ರಮುಖರು ಸೇರಿಕೊಂಡು ಒಂದು ತೀರ್ಮಾನ ಮಾಡಿ ಬ್ರಹ್ಮಕಲಶದ ಸಂಭ್ರಮದಲ್ಲಿ ನಾವೆಲ್ಲರಿದ್ದೇವೆ. ಒಂದು ರೀತಿಯಲ್ಲಿ ನಿಮಗೂ ಕೂಡ ಖುಷಿ ತರುವಂಥ, ಯಾಕೆಂದರೆ ಕರ್ನಾಟಕ ರಾಜ್ಯದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಂತರ ಬ್ರಹ್ಮಕಲಶೋತ್ಸವ ಕೂಡ ಇನ್ನು ನೀವು ಸೇರಿಕೊಂಡಿರುವಂಥದ್ದು, ಒಂದು ರೀತಿಯಲ್ಲಿ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೇನೆ? ನಾನು ಪ್ರತಿ ಬಾರಿ ಇವತ್ತು ಮಾನ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಫೆಬ್ರವರಿ 22ರಂದು ಜನ್ಮದಿನ ಆಗುವ ಸಂದರ್ಭದಲ್ಲಿ ಕಳೆದ ಒಂದು 10-11 ವರ್ಷಗಳಿಂದ ಇಲ್ಲಿ ಬಂದು ಶ್ರೀ ಕ್ಷೇತ್ರಕ್ಕೆ ಆ ದೇವರ ಸನ್ನಿಧಿನಲ್ಲಿ ಬಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇನ್ನಷ್ಟು ಆಡಳಿತ ನಡೆಸುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಪ್ರತಿದೇಶ ಅವರ ಜನ್ಮದಿನದಂದು ಇಲ್ಲಿ ಬಂದು ಪ್ರಾರ್ಥನೆಯನ್ನು ನಮ್ಮೆಲ್ಲ ಹಿರಿಯರನ್ನು ಸೇರಿಸಿಕೊಂಡು ನನ್ನ ಕುಟುಂಬ ಸಮೇತನಾಗಿ ಮಾಡುತ್ತಿರುವಂಥ ಬಹಳ ಪುಣ್ಯವಾದಂಥ ಕ್ಷೇತ್ರ. ಅದರಲ್ಲೂ ಕೂಡ ಯಾವತ್ತೂ ಕೂಡ ಬಂದು ಶ್ರೀ ದೇವರ ದರ್ಶನವನ್ನು ಮಾಡಿ ನಾನು ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ಹೋಗುವಾಗ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಬಹಳ ಕಾರಣಿಕದ ಈ ದೇವರ ಒಂದು ಕಾರಣಿಕದ ಒಂದು ವ್ಯವಸ್ಥೆ ಅಂತೇಳಿದ್ರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಿರ್ಬೋದು. ಆದ್ದರಿಂದ ಇಂಥ ಒಂದು ಪವಿತ್ರ ಒಂದು ಪುಣ್ಯವಾದ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಬ್ರಹ್ಮಕಲಶ ನಡೆಸಿರುವಂಥದ್ದು ನಮಗಂತೂ ಬಹಳ ಸಂತೋಷ ತಂದಿದೆ. ಅದರಲ್ಲೂ ಕೂಡ ನಾನು ಮಾಮೂಲಿಯಾಗಿ ಬರುತ್ತಿರುವ ಸಂದರ್ಭದಲ್ಲಿ ಈಗ ಕರ್ನಾಟಕ ರಾಜ್ಯದ ಒಬ್ಬ ಒಂದು ನಿಗಮದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಒಂದು ಅಧ್ಯಕ್ಷನಾಗಿ ಈ ಒಂದು ಸನ್ನಿಧಿಗೆ ಬರುವಂಥದ್ದು ನನಗೆ ಬಹಳ ಖುಷಿ ತಂದಿದೆ. ಅದರಲ್ಲೂ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ನನ್ನ ನಿಗಮದಲ್ಲಿ 46 ಜಾತಿಗಳು ನಮ್ಮ ನಿಗಮದಲ್ಲಿ ಸೇರ್ತದೆ. ಅದರಲ್ಲೂ ಕೂಡ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಮೂಲಭೂತ ಸೌಕರ್ಯ ವಂಚಿತವಾದಂಥ ಆ 46 ಜಾತಿಗಳ ಒಂದು ಅಭಿವೃದ್ಧಿ ನಿಗಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸ್ಥಾಪಿಸಿ ಪ್ರಥಮವಾಗಿ ನಾನು ಅದಕ್ಕೆ ಅಧ್ಯಕ್ಷರನ್ನು ನೇಮಿಸಿದರೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂತೇಳಿದರೆ ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ, ಅದರ ಜೊತೆಗೆ ನಮ್ಮ ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮಕ್ಕೆ ಬರತಕ್ಕಂಥ 46 ಜಾತಿ ಸಮುದಾಯವು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಬರತಕ್ಕಂಥ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ನ್ಯಾಯವನ್ನು ಕೊಡುವಂಥ ಶಕ್ತಿಯನ್ನು ದೇವರು ಕರುಣಿಸಲಂತೆ ಪ್ರಾರ್ಥನೆ ಮಾಡ್ತೇವೆ. ಈ ರೀತಿಯಲ್ಲಿ ಸರ್ಕಾರ ನಿಯಮದಿಂದ ಕೋವಿಡ್ ನಿಯಮದಿಂದ ಅಂದರೆ ನೀವು ಕೂಡ ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡ್ಕೊಂಡಿದ್ದೀರಾ ಬ್ರಹ್ಮಕಲಶೋತ್ಸವ ನೀವು ಕೂಡ ಬರಬೇಕು, ಆ್ಯಂಡ್ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿ ಅಂದರೆ ಕೋವಿಡ್ ನಿಯಮ ಇದೆ, ಕೋವಿಡ್ ನಿಯಮವನ್ನು ಜನ ಕೂಡ ಪಾಲನೆ ಮಾಡಬೇಕು, ಸರ್ಕಾರ ಕೂಡ ಕೆಲವೊಂದು ನಿಯಮಗಳಂದಿದೆ, ಮನವಿ ಮಾಡ್ಕೊಂಡಿದ್ದೀರಾ ಮುಖ್ಯಮಂತ್ರಿಗಳು ಏನು ಹೇಳಿದ್ರೆ ಅದಕ್ಕೆ? ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಆದರೂ ಕೂಡ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ
ಸರ್ಕಾರದಿಂದ ಬಂದಂಥ ನೀತಿ ನಿಯಮಗಳಿವೆ, ರಾಜ್ಯ ಸರ್ಕಾರದ ನೀತಿ ನಿಯಮ, ಅದನ್ನು ಪಾಲಿಸಬೇಕಾದ್ರೂ ಕೂಡ ನಮ್ಮ ಕರ್ತವ್ಯವಿದೆ. ಆದರೂ ಇಲ್ಲಿ ಭಕ್ತ ಜನರ ಇಡೀ ಜನರ ಒಂದು ಆ ಒಂದು ಭಕ್ತಿಗೆ ಭಕ್ತಿಯನ್ನು ಭಯಭಕ್ತಿ ಆ ಜನರಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಬ್ರಹ್ಮಕಲಶೋತ್ಸವದ ನಾವು ಅದನ್ನು ಜನರು ಬರುವುದನ್ನು ನಿಯಂತ್ರಣ ಮಾಡೋದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಆದ್ರೂ ಕೂಡ ಬರತಕ್ಕಂಥ ಎಲ್ಲ ಜನರಿಗೆ ಕೂಡ ನಾವು ವಿನಂತಿಯನ್ನು ಮಾಡ್ತೀವಿ, ಆದಷ್ಟು ನಾವು ನಮ್ಮ ಸರ್ಕಾರದ ನೀತಿ ನಿಯಮಗಳನ್ನು ಕಾಪಾಡಿ ಪಾಲಿಸಿಕೊಂಡು ಈ ಒಂದು ದೇವರ ದರ್ಶನ ಮಾಡಬೇಕು ಎಂಬ ಒಂದು ಸೂಚನೆಯನ್ನು ಭಕ್ತರಿಗೆ ನೀಡ್ತಾ ಇದ್ದೇವೆ. ಕೊನೆಯದಾಗಿ ಜನರು ಹೇಳಿದ್ರು, ಜನರು ಕೂಡ ಒಂದು ರೀತಿಯಲ್ಲಿ ತುಂಬಾ ಖುಷಿಯಿಂದ ಇದ್ರು, ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ, ಯಾಕೆಂದ್ರೆ ಹೋದ ವರ್ಷ ಕೋವಿಡ್ ಪರಿಣಾಮವಾಗಿ ಯಾವುದೇ ಒಂದು ಹಬ್ಬಗಳನ್ನು ಕೂಡ ಆಚರಣೆ ಮಾಡೋಕ್ಕಾಗಿ ತುಂಬಾ ಖುಷಿಯಿಂದ ಬರ್ತಾ ಇದ್ದಾರೆ ಜನಗಳಿಗೆ ನೀಡ್ತಾರೆ ಈ ಮುಖ. ಕೊನೆಯದಾಗಿ ನೋಡಿ, ಕಳೆದ ಬಾರಿ ಕೂಡ ನಿಂತದ್ದು ಕೊರೋನಾದ ಇದರಿಂದಲೇ ನಾವು ಇಲ್ಲಿ ನಮ್ಮ ಬ್ರಹ್ಮಕಲಶ ಮುಂದೂಡಲ್ಪಟ್ಟದ್ದು. 2 ವರ್ಷದಿಂದ ನಡೆಯುತ್ತಿರುವಂತಹ ಈ ಒಂದು ಬ್ರಹ್ಮಕಲಶ ಈ ಬಾರಿ ಆಗಲೇಬೇಕು ಅಂತೇಳಿ ಜನ ನಿರ್ಧಾರ ಮಾಡಿದ್ದಾರೆ. ಭಕ್ತರಿಗೂ ಕೂಡ ಒಂದು ರೀತಿಯಾದ ಭಕ್ತಿ ಭರವಸರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಜನರಿಗೆ ವಿನಂತಿ ಮಾಡುವುದು ಏನಂತೇಳಿದ್ರೆ, ದೇವರ ಮೇಲೆ ಭಕ್ತಿ ನಮಗೆ ಇರುವಂತಹ ಸಹಜ, ಅದನ್ನು ಬಹಳ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ಆಚರಿಸಿಕೊಂಡು ಸರ್ಕಾರದ ನಿಯಮಗಳನ್ನು ಕೂಡ ಪಾಲಿಸಿಕೊಂಡು ಬರುವಂತಹ ಭಕ್ತರು ಅದೆಲ್ಲವನ್ನು ಕೂಡ ತಮ್ಮ ಅದು ಮಾಸ್ಕ್ ಅನ್ನು ಧರಿಸುವಂತಹದ್ದು, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥದ್ದು ಎಲ್ಲವನ್ನು ಕೂಡ ಜನರು ಮಾಡಬೇಕಾದ್ದು ಬಹಳ ಅಗತ್ಯವಿದೆ. ನಾವು ಕೂಡ ಅಲ್ಲಲ್ಲಿ ಕೌಂಟರ್ಗಳನ್ನು ಇಲ್ಲಿ ನಿರ್ಮಿಸಿದ್ದೇವೆ. ಎಲ್ಲರಿಗೂ ಕೂಡ ಆ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವೂ ಕೂಡ ನಮ್ಮ ಆಡಳಿತ ಮಂಡಳಿಯಿಂದ ಆಗ್ತಾ ಇದೆ. ನಾನು ಹೇಳುವಂಥದ್ದು, ಸರ್ಕಾರ ಆದಷ್ಟು ನಮಗೆ ಒಂದು ರಿಯಾಯಿತಿಯನ್ನು ವಿನಾಯಿತಿಯನ್ನು ಕೊಟ್ಟು ಬರತಕ್ಕಂಥ ಏನು ಬ್ರಹ್ಮಕಲಶ ಅವಧಿಗಳ ಒಂದು 7-8 ದಿವಸಗಳಿವೆ, ಒಳ್ಳೆಯ ಒಂದು ಅನುಮತಿಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಸರ್ಕಾರವು ಕೂಡ ನಮಗೆ ಸಹಕರಿಸಬೇಕು. ಮತ್ತು ಭಕ್ತಾದಿಗಳು ಬಹಳ ಮುಖ್ಯವಾಗಿ ಮತ್ತೊಮ್ಮೆ ನಾನು ವಿನಂತಿ ಮಾಡುವುದು ಏನಂತೇಳಿದರೆ, ಕೋವಿಡ್ನ ನಿಯಮಗಳು ಏನಿದೆ ಅದೆಲ್ಲವನ್ನು ಕೂಡ ಪಾಲಿಸಿ, ಬಹಳ ಮುಖ್ಯವಾಗಿ ಮಾಸ್ಕ್ ಧರಿಸುವುದು ಮತ್ತು ಸಾಮಾಜಿಕ ಅಂತರವನ್ನು ಪಾಲಿಸುವುದು ಒಂದೇ ಅದಕ್ಕೆ ಅಸ್ತ್ರ ಇರುವಂಥದ್ದು, ಅದನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ಎಲ್ಲರೂ ಕೂಡ ಬಹಳ ಸಾವಧಾನವಾಗಿ ಬಹಳ ಭಯಭಕ್ತಿಯಿಂದ ಈ ಒಂದು ಬ್ರಹ್ಮಕಲ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ. ಧನ್ಯವಾದ ನಮ್ಮ ಜೊತೆ ಇಷ್ಟೊಂದು ಮಾಹಿತಿ ಹಂಚ್ಕೊಳ್ಳೋದಕ್ಕೆ. ವೀಕ್ಷಕರಿಗೆ ಗೊತ್ತಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಕೊರೋನಾ ನಿಯಮ ಸರ್ಕಾರ ನಿಯಮದೊಂದಿದೆ, ಗೊತ್ತೇ ಇದೆ ಕೊರೋನಾ ಆರ್ಭಟ ತುಂಬ ಜೋರಾಗಿರುವಂಥದ್ದು ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು. ಆದರೆ ಏನೋ ಒಂದು ರೀತಿಯಲ್ಲಿ ನಡಿಲೇಬೇಕಾಗಿರುವಂಥ ಬ್ರಹ್ಮಕಲಶೋತ್ಸವ ನಡೆಸಲೇಬೇಕಾಗಿದೆ. ಹಾಗಾಗಿ ಆಡಳಿತ ಮಂಡಳಿ ಇರ್ಬೋದು, ಎಲ್ಲ ಭಕ್ತಾಭಿಮಾನಿಗಳು ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುತ್ತಾ ಈ ಒಂದು ಬ್ರಹ್ಮಕಲಶೋತ್ಸವವನ್ನು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರುವಂಥ, ಹಾಗೆ ನೀವು ಕೂಡ ಮಾಸ್ಕನ್ನು ಧರಿಸಿಕೊಳ್ತಾ ಬ್ರಹ್ಮಕಲಶಕ್ಕೆ ಆಗಮಿಸಿ ಅಂತ ಹೇಳ್ತಾ ಸೊ ಧನ್ಯವಾದ.